ಶ್ರೀ ಜಮೀರ್ ಅಹಮದ್ ಅವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅಸ್ಸಾಮ್ ವಲೈಕು ರಹಮತ್ ಬರ್ಕಾತಹು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಬಿ ಮೇಳಿ ಸರ್ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕಾರ ನಾವು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಅವ್ರ ಸಂವಿಧಾನ ಕೊಟ್ಟಿದ್ದ ಕಾಣಿಕೆ ನೀವು ಅಲ್ಲಿ ಕೂತಿದೀರ ನಾವು ಅಲ್ಲಿ ಇಟ್ಟಿದೀವಿ ಸ್ವಲ್ಪ ಜೋರಾದ್ ಹೇಳಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ನಮ್ಮ ತುಕಾರಾಮ್ ಅವರು ಪ್ರಚಾರಕ್ಕೋಸ ಇಲ್ಲಿ ಬಂದಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ ಈಗ ಕಾಂಗ್ರೆಸ್ ಪಕ್ಷದ ತಾವ್ ಇತಿಹಾಸ ತಗಿರಿ ಯಾವಾಗ ಯಾವ ಚುನಾವಣೆ ಬರ್ತದೆ ಜನ್ಗಳು ಮಧ್ಯದಲ್ಲಿ ಹೋಗಿ ಮತ ಕೇಳುವಾಗ ನಮ್ಮ ಸಾಧನೆಯನ್ನ ತೋಸಿ ನಾವು ಮತ ಕೇಳ್ತೀವಿ ಸಾರಿ ಸಹ ನಾವು ಇಂಥ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇರುವಾಗ ಇಂಥ ಕೆಲಸ ಮಾಡಿದ್ದೀವಿ ನಮ್ಮ ಸರ್ಕಾರ ಮುಂದೆ ಬಂದರೆ ನಾವು ಇಂಥ ಕೆಲಸ ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ಬಿ ಜೆ ಪಿ ಅವ್ರು ಯಾವ ಥರ ಸಾಧನೆ ತೋರಿಸಿದ್ದಾರೆ ಸಾಧನೆ ಅವರು ಸೊನ್ನೆ ಏನು ಸೊನ್ನೆ ಅಲ್ಲ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅಂತ ತೋರಿಸಿ ಮತ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದ್ದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಪ್ರಚಾರ ಟೈಮಲ್ಲಿ ಎಲ್ಲ ಗಣವನ್ನು ಆಸನ ಕೊಟ್ಟಿದ್ರು ನಮ್ಮ ಸರ್ಕಾರ ಬಂದರೆ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಐದು ಕೆ ಜಿ ಅಕ್ಕಿ ಇರೋದು ಹತ್ತು ಕೆ ಜಿ ಕೊಡ್ತೀವಿ ಇನ್ನೂರು ಇನ್ನೂಟಿವರ್ಗು ಕರೆಂಟ್ ಫ್ರೀ ಕೊಡ್ತೀವಿ ಆಮೇಲೆ ಎಲ್ಲ ನಮ್ಮ ತಾಯಂದರು ಹೆಣ್ಮಕ್ಳಲ್ಲಿ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕು ಅಂತ ಘೋಷಣೆಯನ್ನು ಮಾಡಿದರು ಆ ನಿರೀಕ್ಷೆ ಮೇಲೆ ಹಂಗೆ ತಕ್ಕ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ ಬಂತು ನಮ್ಮ ಸರ್ಕಾರ ಬರೋಕ್ಕೆ ಸಾಧ್ಯ ಆಯಿತು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಯಿತು ವಿರೋಧ ಪಕ್ಷದವ್ರು ಏನಂದ್ರು ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಈ ಗ್ಯಾರಂಟಿ ಕೊಡಬೇಕಾದ್ರೆ ಕನಿಷ್ಠ ಐವತ್ತೈದು ಸಾವಿರ ಕೊಟ್ಟಿ ಕೊಡಬೇಕಾಗ್ತದೆ ಈ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯವೇ ಆಗಲ್ಲ ಅಂದರು ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಗೂ ಮಾಡಿದೀವಿ ಮಾಡಿದ್ದೀವಿ ಅಲ್ಲೋ ಮಾಡಿದ್ದೀವಿ ಅಲ್ಲೋ ಎರಡು ಸಾವಿರ ರೂಪಾಯಿ ಮನೆ ಮನೆಗೆ ಬರ್ತಾ ಇದೆ ತಾನೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲೋ ಹತ್ತು ಕೆ ಜಿ ಅಕ್ಕಿ ಬರ್ತಾ ಇದೆಯಲ್ಲೋ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಬರ್ತಾ ಇದ್ದಾನೆ ಎಲ್ಲ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾ ಇದ್ದಾರೆ ಇಲ್ಲೋ ಹೌದ್ ತಾನೆ ಹಂಗೆ ಅದೇ ತರ ಗ್ಯಾರಂಟಿ ಗ್ಯಾರಂಟಿಯನ್ನು ಲಾಗು ಮಾಡಿದ್ವಿ ಆರನೇ ಗ್ಯಾರಂಟಿ ನಾವು ಯಾವತ್ತೂ ಚುನಾವಣೆ ಟೈಮಲ್ಲಿ ನಾವು ಹೇಳಿಲ್ಲ ಮನೆ ಮುಖ್ಯಮಂತ್ರಿಗಳು ಹೇಳಿಲ್ಲ ನಾವು ಆರನೇ ಗ್ಯಾರಂಟಿ ಕೊಡ್ತೀವಂತ ಇಲ್ಲೇ ಬಡವ್ರ ಬಗ್ಗೆ ಕಾಲೇಜ್ ಇರೋದು ಕಾಂಗ್ರೆಸ್ ಪಕ್ಷಕ್ಕೂ ಮನೆ ಸಿದ್ದರಾಮಯ್ಯ ಅವ್ರಿಗಂತ ಇನ್ನೊಂದು ಬಾರಿ ಮನೆ ಸಿದ್ದರಾಮಯ್ಯ ಅವರು ಸಾಬೀತು ಮಾಡಿದ್ದಾರೆ ನಾವು ಬಡವ್ರಿಗೆ ಮನೆ ಕೊಡ್ತೀವಂತ ನಾವೆಂದೂ ಘೋಷಣೆ ಮಾಡಿಲ್ಲ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಎಷ್ಟು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಒಂದೂವರೆ ವರ್ಷ ಇದ್ದರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಮನೆ ಬಸವರಾಜ ಬೊಮ್ಮಾಯಿಯವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡೋಕ್ಕೂ ಆಗಲಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಯಾವ ಟೈಮಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆ ಟೈಮಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಐದು ವರ್ಷ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಸಿದ್ದರಾಮಯ್ಯ ಬಂದಾದ್ಮೇಲೆ ನನಗೆ ವಸತಿ ಮಂತ್ರಿ ಮಾಡಿದ್ಮೇಲೆ ನನ್ನ ಗಮನಕ್ಕೆ ಬಂತು ಈ ಥರ ಹತ್ತು ವರ್ಷದಿಂದ ಬಡವರಿಗೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಸರ್ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಮಂತ್ರಿ ಅವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಏನೋ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾ ಇದೀವಿ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾ ಇದ್ದೀವಿ ಅವರೇಜ್ ತಗೊಂಡ್ರೆ ಒಂದೂವರೆ ಲಕ್ಷ ಆಗ್ತಾಯಿತ್ತು ನಾಲ್ಕೂವರೆ ಲಕ್ಷದಲ್ಲಿ ಕೇಂದ್ರ ಸರ್ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ಇಂದ ಒಂದೂವರೆ ಲಕ್ಷ ಅಂದರೆ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಉಳಿತದೆ ನಾಲ್ಕೂವರೆ ಲಕ್ಷ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ನಿಮ್ಮ ಹಮ್ಮತಿರೋ ಬಿಡ್ತಿರೋ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗೆ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿದ್ದು ಏಳು ಸಾವಿರದ ನಾನ್ನೂರು ಕೋಟಿ ಅದ್ರಲ್ಲಿ ಬೆನಿಫಿಷರಿ ಎಷ್ಟು ಕೊಟ್ಟವ್ರ ಹೇಳಿ ಬರೇ ಮುನ್ನೂರ ಹತ್ತು ಕೋಟಿ ಕಟ್ಟೋರೆ ಯಾರೋ ಐದು ಸಾವಿರ ಕಟ್ಟೋರೆ ಯಾರೋ ಹತ್ತು ಸಾವಿರ ಕಟ್ಟೋರೆ ಯಾರೋ ಹದಿನೈದು ಸಾವಿರ ಕಟ್ಟೋರೆ ಯಾರೋ ಇಪ್ಪತ್ತು ಸಾವಿರ ಕಟ್ಟೋ ಆದಮೇಲೆ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗಳು ತಾವು ಹೆಂಗೆ ಹೋಗಿ ಕೇಳದ್ ನಾನು ಏನಕ್ಕೆ ಅಂದರೆ ಈ ಐ ಐದು ಗ್ಯಾರಂಟಿಗಳಿಗೆ ಐವತ್ತೈದು ಸಾವಿರ ಕೋಟಿ ಆಗ್ತದೆ ಇದು ಹೆಂಗೆ ಕೊಡೋಕ್ಕೆ ಸಾಧ್ಯ ಇರು ನಾನು ಹೆಂಗೆ ಕೇಳಿ ಅಂತ ಭೈದಿಂದ ಹೋಗಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ನಿಮ್ಮ ಕಾಲದಲ್ಲೇ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಸ್ಲಮ್ ಔಟ್ ಸ್ಯಾಂಕ್ಷನ್ ಅದಾದ ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಕೊಡಬೇಕಾಗ್ತದೆ ಸರ್ ಬಡವರು ಎಲ್ಲಿಂದ ಒಂದು ಕೊಡೋಕ್ಕೆ ಸಾಧ್ಯ ಸರ್ ಬೆನಿಫಿಷರಿ ಬರೇ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕಣೋ ಬಡವರು ಬೀದಲ್ಲಿದ್ದಾರೆ ಅವ್ರು ಮನೆ ಕೊಡಲೇಬೇಕು ನೀನು ಅಂತ ಹೇಳ್ಬಿಟ್ಟು ಏಳು ಸಾವಿರದ ನಾನ್ನೂರು ಕೋಟಿ ನಾನು ಕೊಡ್ತೀನಿ ನಾನು ಒಂದು ವರ್ಷದಲ್ಲಿ ಆ ಬಡೂರಿಗೆ ಮನೆ ಕೊಡಬೇಕಂತ ಯಾರ ನಾ ಹೇಳಿದರೆ ಅದು ಮನೆ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹಂಗೆ ಕ್ಯಾಬಿನೆಟ್ ಅಲ್ಲಿ ತಂದರು ಕ್ಯಾಬಿನೆಟ್ ಅಲ್ಲಿ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿಬಿಟ್ಟು ಫೆಬ್ರವರಿ ಎರಡನೇ ತಾರೀಕು ಹೋದ ತಿಂಗಳಲ್ಲಿ ಎರಡು ತಿಂಗಳ ಹಿಂದೆ ಫೆಬ್ರವರಿ ಎರಡನೇ ತಾರೀಖಿಗೆ ಮೂವತ್ತಾರು ಸಾವಿರದ ಏಳ್ನೂರು ಒಂಬತ್ತು ಮನೆಗಳು ಕೊಟ್ಟಿದ್ದೀವಿ ಮೂವತ್ತಾರು ಸಾವಿರದ ಏಳ್ನೂರ ಒಂಬತ್ತು ಮನೆಗಳು ಏನಕ್ಕೆ ಬೇರೆಯವ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ ಕುಮಾರಸ್ವಾಮಿ ಒಂದೂವರೆ ವರ್ಷ ಇದ್ದರು ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ ಸದಾ ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ ದಯಮಾಡಿದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಡವ್ರ ಬಗ್ಗೆ ಕಾಲೇಜಿ ಯಾರಿಗೆ ಕೊಂಡಿದ್ದಾರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಇದು ಇದೆಲ್ಲ ಹಿನ್ನೆಲೆಯಲ್ಲಿ ತಕ್ಕ ಕಾತ್ರಿಂದ ನಾವು ಸಿದ್ದರಾಮಯ್ಯ ಮಾತು ಕೇಳೋಕ್ಕೆ ತಾವೆಲ್ಲ ಕಾಯ್ತಿದ್ದೀರಾ ಬಿಸಿಲು ಜಾಸ್ತಿ ಇದೆ ಟೈಮು ಜಾಸ್ತಿ ಆಗಿದೆ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕಲ್ಲ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ಳೋದು ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಹತ್ತು ವರ್ಷದಿಂದ ಸರ್ಕಾರ ಇದೆ ತಮಗೆಲ್ಲ ಗೊತ್ತಾಯಿದ್ದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಡೀಸೆಲ್ ಬೆಲೆ ಏನಿತ್ತು ಪೆಟ್ರೋಲ್ ಬೆಲೆ ಏನಿತ್ತು ಗ್ಯಾಸ್ ಬೆಲೆ ಏನಿತ್ತು ಡಾಲರ್ ಬೆಲೆ ಏನಿತ್ತು ತಮಗೆಲ್ಲ ಗೊತ್ತಿರೋದೇ ವಿಚಾರ ನಾನು ಹೆಚ್ಚಾಗಿ ಹೋಗಲ್ಲ ನಾನು ಇಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು ತುಕಾರಾಮ್ ತುಕಾರಾಮ್ ಅವ್ರ ಬಗ್ಗೆ ನಾನು ತಾಲೂಕು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ ಬಳ್ಳಾರಿಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಒಂದು ಡೆಕ್ಕನ್ ಒಂದು ಆರ್ಟಿಕಲ್ ಬಂದಿದೆ ಬಾಸು ಒಂದು ಆರ್ಟಿಕಲ್ ಬಂದಿದೆ ತುಕಾರಾಮ್ ಅವರ ಬಗ್ಗೆ ಡೆಕ್ಕನ್ ಹರಾಲ್ಡ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಏನಂತ ಹೇಳಿದರೆ ಡೆಕ್ಕನ್ ಹಾಲ್ ಪೇಪರ್ ಕಾಮನ್ ಪೇಪರ್ ಅದು ಯಾರು ದುಡ್ಡು ಕಾಸು ಕೊಟ್ಟು ಹಾಕಲಿಲ್ಲ ಅವರಾಗ ಅವ್ರು ಆರ್ಟಿಕಲ್ ಬರೆದಿದ್ದಾರೆ ಇಲ್ಲ ಇಲ್ಲಿ ಶ್ರೀರಾಮ್ನ ಜನ ರಿಜೆಕ್ಟ್ ಮಾಡಿದ್ದಾರೆ ಇವತ್ತು ತುಕಾರಾಮ್ನ ಜನ ಆಯ್ಕೆ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಡೆಕ್ಕನ್ ಹರಳ್ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿದ್ದಾರೆ ಇವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ನಾಗ್ ಬಲಿ ಎಮ್ ಎಲ್ ಎ ಆಗಿದ್ದಾರೆ ಎಂದೂ ಅವರು ತುಕಾರಾಮ್ ಅವರು ಅವ್ರು ಮುಂದೆ ಇದ್ದಾರೆ ಅಂತ ಹೇಳ್ತಲ್ಲ ನಾನು ಅವ್ರ ಮುಂದೆ ಚೀಫ್ ವಿಪ್ಪು ಆಗಿದ್ರು ಅವರು ಮಂತ್ರಿ ಆಗಿದ್ರು ಮಂತ್ರಿ ಇರುವಾಗ ನಾಲ್ಕು ಸತಿ ಎಮ್ ಎಲ್ ಎ ಆಗಿದ್ರು ಅವ್ರು ಯಾವತ್ತೂ ಒಂದಿನ ದುರಂಕಾರ ಯಾವತ್ತೂ ಯಾರಿಗೂ ನಡೆದಿಲ್ಲ ಆ ಥರ ಸಿಂಪಲ್ ವ್ಯಕ್ತಿ ಆ ಕೆಲ್ ಆ ಥರ ಕೆಲಸಗಾರ ಮಹಾನ್ ವ್ಯಕ್ತಿ ನಾನು ಎಂದೂ ನೋಡಿಲ್ಲ ದಯಮಾಡಿ ನಿಮ್ಮಲ್ಲಿ ಕೈ ಜೋರ್ಸ್ ಮನವಿ ಮಾಡ್ಕೊಳ್ಳೋದು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ ಕಳ್ಳರನ್ನ ಆಯ್ಕೊಂಡು ಮಾಡ್ಕೊಳ್ಬೇಡಿ ಕಳ್ಳರನ್ನ ಆಯ್ಕೆ ಮಾಡಬೇಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಆಮೇಲೆ ಇನ್ನೊಂದು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಒಂಥರ ತಾವು ಎರಡು ಬಾರಿ ನಾನು ಹೇಳಿದೆ ಎರಡು ಬಾರಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬೆಲೆಗಳು ಏನೇನಾಗಿದೆ ಅಂತ ನಾನು ಹೇಳಿದ್ದೀನಿ ಎಡಪ ಯಾವ್ದನ ಕಾಯಿಲೆ ಎಲ್ಲ ಕಾಯಿಲೆಗಳು ವಾಸಿ ಆಗ್ತದೆ ಬೇರೆ ಯಾವ್ದನ ಹಾರ್ಟ್ ಕಾಯಿಲೆ ಬರಲಿ ಪಿ ಶುಗರ್ ಕಾಯಿಲೆ ಬರಲಿ ಬಿ ಪಿ ಕಾಯಿಲೆ ಬರಲಿ ಬೇರೆ ಯಾವ್ದನ್ನ ಟಿ ಬಿ ಕಾಯಿಲೆ ಬರಲಿ ಎಲ್ಲ ಕಾಯಿಲೆ ವಾಸಿ ಆಗ್ತದೆ ಒಂದು ಕಾಯಿಲೆ ವಾಸಿ ಆಗೋಲ್ಲ ಯಾವ ಕಾಯಿಲೆ ಹೇಳಿ ಫಸ್ಟ್ ಸ್ಟೇಜಲ್ಲಿ ತೋರಿಸ್ಕೊಂಡ್ರೆ ವಾಸಿ ಆಗ್ತದೆ ಸೆಕೆಂಡಲ್ಲಿ ಸ್ಟೇಜ್ ತೋರಿಸ್ಕೊಂಡ್ರೆ ವಾಸಿ ಆಗ್ತದೆ ಮೂರನೇ ಸ್ಟೇಜಲ್ಲಿ ಹೋಗಿ ಅದು ಯಾವ ಕಣ್ಣಕ್ಕೆ ವಾಸಿ ಆಗೋಲ್ಲ ಒಂದು ಸಾಯದ್ ಕಚ್ಚಿದಂತೆ ಅದು ಯಾವ ಕಾಯಿಲೆ ಹೇಳಿ ಕ್ಯಾನ್ಸರ್ ಕಾಯಿಲೆ ಅದು ಬಿಜೆಪಿ ಎರಡು ಸತಿ ಗೆದ್ದಿದ್ದೀರಾ ನೀವು ಮೂರನೇ ಸತಿ ಏನಾರು ಗೆದ್ರೆ ಅವ್ರು ಒಂಥರ ಕ್ಯಾನ್ಸರ್ ಇದ್ದಂಗೆ ಅವ್ರು ಸಹ ಎಲ್ಲ ಇಡೀ ದೇಶದಲ್ಲಿ ಎಲ್ಲ ಬಡುಗೆ ಸಾಯ್ಬಿಡ್ತಾರೆ ಒಂಥರ ಕ್ಯಾನ್ಸರ್ ಇದ್ದಂಗೆ ಅದು ದಯಮಾಡಿ ಅರ್ಥ ಮಾಡ್ಕೊಂಡು ತಾವೆಲ್ಲ ತುಕಾರಾಮಣ್ಣನ್ಗೆ ಹೆಚ್ಚಿನ ಅಲ್ಲಿ ಗೆಲ್ಸ್ಕೊಂಡು ಬರ್ತೀರಾ ಅಂತ ನಾನು ವಿಶ್ವಾಸ ಇಟ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ